ಒಂದನೇದಾಗಿ 2021ನೇ ಇಸ್ವಿಗೆ ಇವತ್ತು ನಾವೆಲ್ಲರೂ ಕಾಲಿಟ್ಟಿದ್ದೇವೆ. ಎಲ್ರಿಗೂ ಈ ಒಂದು ಹೊಸ ವರ್ಷ ಒಳ್ಳೆದಾಗಲಿ, ಇಡೀ ರಾಜ್ಯದ ಜನತೆ ಒಳ್ಳೆದಾಗಲಿ, ಹಾಗೂ ಈ ಒಂದು ಪಕ್ಷ ಸಂಘಟನೆಯ ಒಂದು ಸಭೆಯಲ್ಲಿ ಇವತ್ತು ವಿದ್ಯಾರ್ಥಿ ಜನತಾಗಳಿರ್ಬೋದು ಹಾಗೂ ನಮ್ಮ JDS ಪಕ್ಷದ ಯುವ ಘಟಕದ ಸುಮಾರು 30 ಜಿಲ್ಲೆಗಳಿಂದ ಎಲ್ಲ ರಾಜ್ಯಾಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ತಮ್ಮಗಳಲ್ಲಿ ಭಾಗಿಯಾಗಿದ್ದೀರಿ ಈ ಒಂದು ಸಭೆಯಲ್ಲಿ. ತಮಗೂ ಕೂಡ ಒಳ್ಳೆದಾಗಲಿ, ತಮ್ಮಗಳಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ಅದೇ ರೀತಿ ಇವತ್ತು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣ ಅವರು, ರಾಜ್ಯಾಧ್ಯಕ್ಷರು HK ಕುಮಾರಸ್ವಾಮಿ ಸಾಹೇಬರು, ತಿಪ್ಪೇಸ್ವಾಮಿ ಸಾಹೇಬರು, ಹೊರಟ್ಟಿ ಸಾಹೇಬರು, ಕೋನ್ ರೆಡ್ಡಿ ಅವರು, ರಮೇಶ್ ಗೌಡರು, ನರಸಿಂಹಮೂರ್ತಿ ಅವರು, ನಮ್ಮ ನಬಿ ಸಾಹೇಬರು ಮಗ, ನಾವೆಲ್ಲರೂ ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ಈ ಒಂದು ಸಭೆಯಲ್ಲಿ ಬಹಳಷ್ಟು ಜನ ಯುವಕರು ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಹಲವಾರು ವಿಚಾರಗಳನ್ನ ಏನು ಪ್ರಸ್ತಾಪ ಮಾಡಿದ್ದೀರಿ. ಈ ಒಂದು ಸಭೆಯ ಮುಖ್ಯ ಉದ್ದೇಶ ಇವತ್ತು ನಮ್ಮ JDS ಪಕ್ಷ ಕರೆದಿರುವಂತದ್ದು, ನಾವು ಮಾತಾಡ್ಲಿಕ್ಕಿಂತ ಹೆಚ್ಚಾಗಿ ತಾವು ಮುಕ್ತವಾಗಿ ತಮ್ಮ ಜಿಲ್ಲೆಗಳಲ್ಲಿ, ತಮ್ಮ ಕ್ಷೇತ್ರದಲ್ಲಿ ಹಾಗೂ ಮುಂದೆ ಯಾವ ರೀತಿ ಯುವಜನತಾದಳ ಇರಬಹುದು, ವಿದ್ಯಾರ್ಥಿ ಘಟಕ ಇರಬಹುದು, ಯಾವ ರೀತಿ ನಮ್ಮ ನಡೆಯಬೇಕು ಅನ್ನೋದ್ರ ಬಗ್ಗೆ ತಾವು ಮುಕ್ತವಾಗಿ ವಾಸ್ತುವಂಶ ಇರ್ತಕ್ಕಂಥ ವಾಸ್ತುವಂಶ ಚರ್ಚೆ ಮಾಡಲಿ ಅಂತಲೇ ಇವತ್ತು ಅವಕಾಶ ಮಾಡಿಕೊಟ್ಟಿರುವಂತದ್ದು. ಬಹುತೇಕ ಯುವಕರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀರಿ. ಇದನ್ನೆಲ್ಲ ನಾವು ಬಹಳ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ತೇವೆ. ನಮ್ಮ ಚನ್ನಪಟ್ಟಣದ ಹುಡುಗ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ, ಪಾಪ ಯುವಕರು ಆವೇಶದಿಂದ ಮಾತಾಡ್ತೀವಿ ಎಷ್ಟೋ ಸರಿ, ಆದ್ರೆ ಆ ಒಂದು ಆವೇಶ ಒಂದು ಒಳ್ಳೆಯ ದಾರಿನಲ್ಲಿ ತಗೊಂಡೋಗುವಂತದಕ್ಕೆ ಉಪಯೋಗ ಆಗಬೇಕು ನಮಗೆ. ಇವತ್ತು ಕುಮಾರಣ್ಣ ಅವರಿದ್ದಾರೆ, ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇವತ್ತು ನಾನು ಒಬ್ಬ ಯುವಕನಾಗಿ ಇವತ್ತು ಕುಮಾರಣ್ಣ ಅವರ ಒಂದು ಅನುಭವ ಏನಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು HD ದೇವೇಗೌಡರು ಸಾಹೇಬ್, ನಿಜಕ್ಕೂ ಕೂಡ ಅವರ ಒಂದು ಅನುಭವ ಹಾಗೂ ಅವರ ಒಂದು ದುಡಿಮೆ ಏನಿದೆ ಈ ಒಂದು ಪಕ್ಷಕ್ಕೆ, ನಿಜಕ್ಕೂ ಕೂಡ ಒಂದು ಅಪಾರ. ಅದಕ್ಕೆಲ್ಲ ತಾವೆಲ್ಲ ಕೈ ಜೋಡಿಸಿ ಪಕ್ಷದ ಕಾರ್ಯಕರ್ತರು ನಿಂತಿದ್ದೀರಿ ಹಲವಾರು ವರ್ಷಗಳಿಂದ ಈ ಪಕ್ಷ ಕಟ್ಟಲಿ. ಈಗ ತಾನೇ ನಾನು ಕೆಳಗಿಂದ ಮೇಲೆ ಬರ್ಬೇಕಾದ್ರೆ ಎಲ್ಲ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, ತಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಹರಿದಾಡ್ತಾ ಇದ್ದಂತ ಒಂದು ಸುದ್ದಿನ ಗಮನಿಸಿರ್ತೀರಿ, JDS ಪಕ್ಷ ವಿಲೀನ ಮಾಡಿಬಿಡ್ತೀವಿ ಅನ್ನೋ ಒಂದು ವಿಚಾರವಾಗಿ ಏನೋ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣ ಅವರಿರ್ಬೋದು, ದೇವೇಗೌಡರು ಸಾಹೇಬರು ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ವಿಚಾರವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, JDS ಪಕ್ಷಕ್ಕೆ ಇನ್ನೊಂದು ಪಕ್ಷದ ಜೊತೆ ವಿಲೀನ ಮಾಡಿಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿಲ್ಲ, ನಿರ್ಮಾಣ ಆಗಿಲ್ಲ. ಇವತ್ತು JDS ಪಕ್ಷಕ್ಕೆ ನಮಗಾದಂತ ಒಂದು ಶಕ್ತಿ ಇದೆ, ತಾವೆಲ್ಲ ಕಟ್ಟಿ ಬೆಳೆಸಿರುವಂತ ಒಂದು ಪಕ್ಷ ಅಷ್ಟು ಸುಲಭವಾಗಿ ಇವತ್ತು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಂದು ಪಕ್ಷದ ಜೊತೆ ವಿಲೀನ ಮಾಡ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ರಾಜಕಾರಣ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕುಮಾರಣ್ಣನಿಗೂ ಇಲ್ಲ, ದೇವೇಗೌಡರು ಸಾಹೇಬರಿಗೂ ಇಲ್ಲ. ಹಾಗೆ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಹೇಳ್ತೇನೆ, ಲಕ್ಷಾಂತರ ಕಾರ್ಯಕರ್ತ ಒಂದು ಧ್ವನಿಯಾಗಿ ಹೇಳ್ತೇನೆ, ಯಾವ ಕಾರ್ಯಕರ್ತರಿಗೂ ಇಲ್ಲ ಈ ಒಂದು ವಿಲೀನ ಆಗುವಂತ ಒಂದು ವಿಚಾರವಾಗಿ ನಾನು ಸ್ಪಷ್ಟ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಈಗೇನು ಈ ಒಂದು ಪಂಚಾಯತಿ ಚುನಾವಣೆಯ ಒಂದು ಫಲಿತಾಂಶ ನಾವೆಲ್ಲ ಗಮನಿಸಿದ್ದೇವೆ. ನಿಜ ಹೇಳ್ಬೇಕು ಅಂದ್ರೆ ನಾವು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ವಿ, ಆ ಫಲಿತಾಂಶವನ್ನು ನೋಡಿದಾಗ
ಇವತ್ತು ಜೆ ಡಿ ಎಸ್ ನ ಶಕ್ತಿ ಏನು ಅನ್ನೋದನ್ನ ನಾವೆಲ್ಲ ಕಂಡು ಬರಬಹುದು. ಈ ಒಂದು ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ತುಮಕೂರು ಜಿಲ್ಲೆನಲ್ಲಿ ಯಾರು ಇರ್ಬೋದು, ಯಾರು ಹೋಗ್ಬೋದು, ದೊಡ್ಡ ದೊಡ್ಡ ನಾಯಕರುಗಳು. ಆದ್ರೆ ಈ ಪಕ್ಷ ಕಷ್ಟಪಟ್ಟು ಕಟ್ಟು ಬೆಳೆಸಿದಂತ ಲಕ್ಷಾಂತರ ಕಾರ್ಯಕರ್ತರು ಇದಾರಲ್ಲ, ಅದರ ಒಂದು ಅವರ ಒಂದು ಶ್ರಮ ಏನಿದೆ, ಆ ಶ್ರಮ ಈ ಒಂದು ಫಲಿತಾಂಶದ ಮುಖಾಂತರ ಕಂಡು ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ನಿಜಕ್ಕೂ ಕೂಡ ಶೇಕಡ 70% ಇವತ್ತು ಮಂಡ್ಯ ಜಿಲ್ಲೆಯ ಪರವಾಗಿ ಇವತ್ತು ಮತದಾರ ಬಂಧುಗಳು ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳ ಒಂದು ಪರವಾಗಿ ಇವತ್ತು ಮತದಾನ ಏನ್ ಮಾಡಿದ್ದಾರೆ, ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಮತ್ತೆ ಆ ಒಂದು ಲೋಕಸಭಾ ಚುನಾವಣೆಯನ್ನ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿನ್ನೆ ದಿನ ಕೂಡ ಹಿಂಗೆ ಮಾತಾಡ್ಬೇಕಾದ್ರೆ ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ರು. ಬಹಳಷ್ಟು ಜನ ಪಾಪ ಮನಸ್ಸಿಗೆ ನೋವು ಪಡ್ಕೊಳ್ತಾರೆ, ನಿಮಗೀಗ ಆಗಬಾರ್ದಾಗಿತ್ತು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನೋಡಿ ಜನತಾದಳ ಪಕ್ಷ ನನಗೊಂದು ಅವಕಾಶ ಮಾಡಿಕೊಟ್ರು. ಆ ಭಾಗದ ಎಲ್ಲ ಲೀಡರ್ಗಳಿರ್ಬೋದು, ಶಾಸಕರುಗಳಿರ್ಬೋದು, ವಿಶೇಷವಾಗಿ ಕಾರ್ಯಕರ್ತರು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನನ್ನನ್ನ ಕಣಕ್ಕಿಳಿಸಿದ್ರು. ಆದ್ರೆ ನಾನು ಒಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಾತಿದ್ದ ಮುಖಾಂತರ, ಮಂಡ್ಯ ಜಿಲ್ಲೆಯ ಜನ ಇದಾರಲ್ಲ, ನಿಜಕ್ಕೂ ಕೂಡ ಜನತಾದಳ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಬಹುಶಃ ಈ ಒಂದು ಫಲಿತಾಂಶ ಏನಿದೆಯಲ್ಲ ಇದು ಸಾಬೀತುಪಡಿಸುತ್ತೆ. ದೇವೇಗೌಡರು ಸಾಹೇಬ್ ಹಲವಾರು ಬಾರಿ ಸೋತಿದ್ದಾರೆ ಚುನಾವಣೆಯಲ್ಲಿ, ಆದ್ರೆ ಅವರ ಒಂದು ಸುದೀರ್ಘವಾದಂತ ಒಂದು ರಾಜಕಾರಣದ ಜೀವನವನ್ನ ನಾವೇನು ಅತ್ಯಂತ ಹತ್ತಿರದಿಂದ ಗಮನಿಸ್ಕೊಂಡ್ ಬಂದಿದ್ದೇನೆ. ಬಹುಶಃ ನನಗೆ ಸಮಯ ಸಿಕ್ಕಂತ ಸಂದರ್ಭದಲ್ಲೆಲ್ಲ ನಾನು ದೇವೇಗೌಡರು ಸಾಹೇಬ್ ಜೊತೆ ಕೂತ್ಕೊಳ್ಳಿಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವ್ರ ಒಂದು ರೀತಿ ರಾಜಕಾರಣದ ಒಂದು ಎನ್ಸೈಕ್ಲೋಪೀಡಿ ಆಯ್ತಂಗೆ ದೇವೇಗೌಡರು ಸಾಹೇಬ್. ನಿಜಕ್ಕೂ ಕೂಡ ಅವ್ರ ಒಂದು ವಿಚಾರದ ಮೇಲೆ ಹೋರಾಟ ಮಾಡ್ಕೊಂಡು ಬಂದಂತ ಒಂದು ವ್ಯಕ್ತಿ. ಇವತ್ತು ಹಲವಾರು ಜನ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ನಾಯಕರಾಗಿ ಏನು ಬೆಳೆದಿದ್ದಾರೆ, ಅವರೆಲ್ಲ ಬಹುಶಃ ದೇವೇಗೌಡರು ಸಾಹೇಬ್ರ ಒಂದು ಪ್ರಾಡಕ್ಟ್ ಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ, ಭಾವಿಸಿದ್ದೆ ನಾನು. ಇವತ್ತು ಯುವಕರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಒಬ್ಬ ನನ್ನ ಯುವ ಸಹೋದರ. ಈ ಒಂದು ವಿಚಾರವಾಗಿ ಈಗಾಗಲೇ ಪಕ್ಷ ತೀರ್ಮಾನ ತಗೊಂಡಿದೆ. ಮುಂದಿನ ಮುಂಬರುವ 2023 ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಬರ್ತಾ ಇರುವಂತ ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಇದೆಲ್ಲದರಲ್ಲೂ ಯುವಕರಿಗೆ ಹೆಚ್ಚಿನ ನಾವು ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಒಂದು ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ಪಕ್ಷದ ಪರವಾಗಿ ಇವತ್ತು ಒಂದು ಧ್ವನಿಯಾಗಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸಬೇಕು ದಯವಿಟ್ಟು, ಈ ಒಂದು ವೇದಿಕೆ ಮೇಲೆ ಕೂತಿರೋ ಅಂತ.